ಎಲಿಶಾ ಪ್ರವಾದಿ ಮಂಡಳಿಯವರೊಂದಿಗೆ ಹೋದಾಗ ಪ್ರತಿಯೊಬ್ಬರೂ ಕೈಗೆ ಕೈ ಜೋಡಿಸಿ ಒಂದೊಂದು ಮರ ಕಡಿದು ತರಬೇಕಾದಾಗ ಒಂದು ಸಮಸ್ಯೆ ಬಂದಿತು ಆ ಸಮಸ್ಯೆ ಏನೆಂದು ನೋಡೋಣ ಬನ್ನಿ ಎರಡನೇ ಅರಸುಗಳು ಆರನೇ ಅಧ್ಯಾಯ ವಚನ ಮೂರು ಅವರಲ್ಲೊಬ್ಬನು ದಯವಿಟ್ಟು ನೀನೂ ನಿನ್ನ ಸೇವಕರಾದ ನಮ್ಮ ಜೊತೆಯಲ್ಲಿ ಬರಬೇಕು ಎಂದು ಬೇಡಿಕೊಂಡನು ಎಲಿಶನು ಬರುತ್ತೇನೆ ಎಂದು ಹೇಳಿ ಅವರೊಡನೆ ಹೊರಟನು ಅವರು ಯೋರ್ದಾನನು ಮುಟ್ಟಿ ಮರಗಳನ್ನು ಕಡಿಯುತ್ತಿರುವಾಗ ಒಬ್ಬನ ಕೊಡಲಿಯು ಕಾವು ತಪ್ಪಿ ನೀರೊಳಗೆ ಬಿದ್ದಿತ್ತು ಅದುದ್ದರಿಂದ ಅವನು ಅಯ್ಯೋ ನನ್ನ ಸ್ವಾಮೀ ನಾನು ಅದನ್ನು ಎರವಾಗಿ ತಂದಿದ್ದೇನು ಎಂದು ಕೂಗಿದನು ಒಂದು ಸಮಸ್ಯೆ ಬಂದಿತು ಕೊಡಲಿ ಜಾರಿ ನೀರಲಿ ಬಿದ್ದಿತು ಯಾವಾಗ ಕೊಡಲಿ ಜಾರಿ ನೀರೊಳಗೆ ಬಿದ್ದಿತೋ ಮೌನವಾಗಿ ಆ ಕಡೆ ಕಡೆ ನೋಡಿ ಯಾರಾದರೂ ನೋಡಿದ್ರಾ ಎಂದು ಹೀಗೆ ಮೌನವಾಗಿ ಹೋಗಿ ಬೇರೆಯವರು ಕೆಲಸ ಮಾಡಿದ್ರೆ ಅವರೊಂದಿಗೆ ಕಾಲಕ್ಷೇಪ ಮಾಡ್ಲಿಲ್ಲ ಈ ಸಮಯದಲ್ಲಿ ಒಂದು ವಿಷಯ ಹಂಚಿಕೊಳ್ತೇನೆ ಕೇಳ್ರಿ ಕೊಡಲಿ ಹದವಾಗಿರುವುದಾದರೆ ಅದಕ್ಕೆ ಹೆಚ್ಚು ಬಲ ಉಪಯೋಗಿಸುವ ಅಗತ್ಯತೆ ಇರುವುದೇ ಇಲ್ಲ ಕೊಡಲಿ ಹದವಾಗಿಲ್ಲದಿದ್ದರೆ ಹೆಚ್ಚು ಬಲ ಉಪಯೋಗಿಸಿದ ಹೊರತು ಅದು ಕಟಿಕೆಗಳನ್ನು ಕಡಿಯಲು ಸಾಧ್ಯವೇ ಇಲ್ಲ ಅದಕ್ಕೇ ಒಬ್ಬ ಭಕ್ತನು ಹೇಳುತ್ತಾನೆ ಡೋಂಟ್ ವರ್ಕ್ ಹಾರ್ಡರ್ ಬಟ್ ವರ್ಕ್ ಸ್ಮಾರ್ಟರ್ ಅಂದರೆ ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡಬೇಡಿ ಜ್ಞಾನದಿಂದ ಕೆಲಸ ಮಾಡಿ ಮುಂಡಾಗಿರುವ ಕೊಡಲಿಗೆ ಹೆಚ್ಚಾಗಿ ಬಲ ಬೇಕಾಗುತ್ತೆ ಅದೇ ಚೂಪಾಗಿರುವಂತಹ ಕೊಡಲಿಗೇ ಹೆಚ್ಚಿನ ಬಲ ಅವಶ್ಯಕತೆ ಇಲ್ಲ ಹಾಗೆ ಕೊಡಲಿ ಹದವಾಗಿರಬೇಕಾದ್ರೆ ಏನ್ಮಾಡಬೇಕು ಅದು ಮೇಲಿಂದ ಮೇಲೆ ಹೇಳಿ ಏನು ಚೂಪಗೊಳಿಸಬೇಕೋ ಅದಕ್ಕೆ ಜ್ಞಾನ ಬೇಕು ಇದು ಚೂಪಗೊಳಿಸುವ ಸಮಯ ಆಗಿದೆ ಇದು ಮೀಸಲಾಗಿಡುವಂತಹ ಸಮಯ ಎಂಬುದಾಗಿ ಚೂಪಗೊಳಿಸುವುದಾದರೆ ಹೆಚ್ಚು ಕಷ್ಟಪಡಲಾರದೆ ಕಡಿಮೆ ಕಷ್ಟಪಟ್ಟು ಹೆಚ್ಚು ರಿಸಲ್ಟನ್ನು ಹೊಂದಿಕೊಳ್ಳಬಹುದು ಬಹಳ ಜನ ಬುದ್ಧಿ ಉಪಯೋಗಿಸದೆ ಬಲ ಉಪಯೋಗಿಸ್ತಾರೆ ಅದು ಮೊಂಡಿತನಾಗಿದೆ ನೀವು ಕೆಲಸ ಮಾಡ್ತಿರುವಾಗ ನಿಮ್ಮ ಬಲದೊಂದಿಗೆ ನಿಮ್ಮ ಬುದ್ಧಿ ಕೂಡ ಉಪಯೋಗಿಸಿ ಆಗ ಹೆಚ್ಚು ಪ್ರತಿಫಲವನ್ನು ನಾವು ಕಾಣುತ್ತೇವೆ ಅದೇ ಸಮಯದಲ್ಲಿ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಪ್ರತಿಫಲ ಕಾಣಬೇಕಾದರೆ ನಾವು ಹದವಾಗಿರಬೇಕು ನಮ್ಮ ಆತ್ಮಿಕ ಜೀವಿತ ಹದವಾಗಿಡುವಂಥದ್ದು ಯಾವುದು ಗೊತ್ತಾ ದೇವರ ಸನ್ನಿಧಿಯಾಗಿದೆ ನಮ್ಮ ಆತ್ಮಿಕ ಜೀವಿತದಲ್ಲಿ ಚುರುಕಾಗಿಯೂ ಚೂಪಾಗಿಯೂ ಇಡುವಂಥದ್ದು ಯಾವುದು ಗೊತ್ತಾ ಪ್ರಾರ್ಥನೆ ಜೀವಿತ ಆಗಿದೆ ಜೀವನದಲ್ಲಿ ದಡ್ಡರಾಗಿ ಕೆಲಸ ಮಾಡಬೇಡಿ ಬುದ್ಧಿವಂತರಾಗಿ ಕೆಲಸ ಮಾಡಿ ಆ ದಿನ ಒಬ್ಬ ಶಿಷ್ಯನು ದಡ್ಡನಾಗಿ ಕೆಲಸ ಮಾಡ್ತಾನೆ ಒಂದೇ ಏಟಿಗೆ ಆ ಕೊಡಲಿ ಕೆಳಗೆ ಬಿದ್ದಿತು ಯಾವಾಗ ಆ ಕೊಡಲಿ ಜಾರಿ ಕೆಳಗೆ ಬಿದ್ದಿತೋ ಆ ಶಿಷ್ಯನು ಒಳ್ಳೆಯವನಾಗಿದನು ತಕ್ಷಣವೇ ಬಂದು ಬಿದ್ದು ಹೋಗಿರುವ ವಿಷಯವನ್ನು ದೇವರ ಸೇವಕನಿಗೆ ಹೇಳ್ತಿದ್ದಾನೆ ಅಯ್ಯಾ ನನ್ನ ಸ್ವಾಮಿಯೇ ಬಿದ್ದು ಹೋಯ್ತು ನನ್ನ ಕೊಡಲಿ ಬಿದ್ದುಹೋಯ್ತು ಕೊಡಲಿ ಯಾವುದಕ್ಕೆ ಸೂಚನೆಯಾಗಿದೆ ಏನನ್ನು ಸೂಚಿಸುತ್ತದೆ ಗಮನ ಕೇಳಿ ಆ ಕೊಡಲಿ ತಯಾರು ಮಾಡಿದಂಥವನು ತಯಾರು ಮಾಡುವಾಗ ಆ ಕೊಡಲಿಯ ಮೇಲೆ ಒಂದು ಉದ್ದೇಶ ಇಟ್ಕೊಂಡಿದ್ದ ಆ ಕೊಡಲಿ ಯಾವುದಕ್ಕೆ ಉಪಯೋಗವಾಗಬೇಕೋ ಅದಕ್ಕೋಸ್ಕರ ಅದನ್ನು ತಯಾರು ಮಾಡಿ ಒಂದು ಕೋಲಿನ ತುದಿಗೆ ಅದನ್ನು ತೂರಿಸುತ್ತಾನೆ ಅದು ಇದ್ದ ಸ್ಥಳದಲ್ಲೇ ಇರಬೇಕು ಅದು ಇದ್ದ ಸ್ಥಳದಲ್ಲಿಯೇ ಅದು ಇರುವುದಾದರೆ ಅದು ಎದಕ್ಕಾಗಿ ಉಂಟು ಮಾಡಲಾಗಿದೆಯೋ ಅದರ ಕೆಲಸ ಅದು ಚೆನ್ನಾಗಿ ಮಾಡುತ್ತದೆ ಆದರೆ ಜರುಗಿದೇನೆಂದರೆ ಆ ಕೊಡಲಿ ಇರಬೇಕಾದ ಸ್ಥಳದಲ್ಲಿ ಇರಲಾರದೆ ಜಾರಿ ಬಿದ್ದುಹೋಯ್ತು ಆ ಕೊಡಲಿ ಯಾವುದಕ್ಕೆ ಸೂಚನೆ ಗೊತ್ತಾ ನಿಮಗೂ ನನಗೂ ಸೂಚನೆಯಾಗಿದೆ ದೇವರು ಮನುಷ್ಯರನ್ನು ಸೃಷ್ಟಿಸಿದಾಗ ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿಸಿದ್ದಾರೆ ದೇವರು ಆಶಿಸಿದಾರೆ ನಾವು ಆತನ ಹಾಗೆಯೇ ಇರಬೇಕೆಂದು ಆತನ ಹಾಗೆಯೇ ಜೀವಿಸಬೇಕೆಂದು ನಾವು ಎಲ್ಲಿ ಇರಬೇಕೋ ಅಲ್ಲೇ ಇರಬೇಕು ಹೇಗೆ ಇರಬೇಕೋ ಹಾಗೇ ಇರಬೇಕು ಎಂದು ದೇವರು ಆಶಿಸಿದ್ರು ಆದರೆ ಬೈಬಲ್ ಹೇಳುತ್ತೆ ಪ್ರತಿಯೊಬ್ಬನೂ ತಮ್ಮ ತಮ್ಮ ದುರಾಶೆಗಳಿಂದ ಕೂಡಿದವರಾಗಿ ದಾರಿ ತಪ್ಪಿ ದೇವರಿಂದ ದೂರವಾಗಿರುವಂತೆ ಯೇಷಾಯನ ಪುಸ್ತಕ ಐವತ್ ಅಧ್ಯಾಯ ಆರನೇ ವಚನದಲ್ಲಿ ನಾವು ನೋಡ್ತೇವೆ ಪ್ರತಿಯೊಬ್ಬನೂ ತಪ್ಪಿ ಹೋಗಿದ್ದಾನೆ ದಾರಿ ತಪ್ಪಿ ಹೋಗಿದ್ದಾನೆ ಆ ಕೊಡಲಿ ಜಾರಿ ಕೆಳಗೆ ಬಿದ್ದಿತು ಇರಬೇಕಾದ ಸ್ಥಳದಲ್ಲಿ ಇರದೆ ಜಾರಿ ಕೆಳಗೆ ಬಿದ್ದಿತು ಉಪಯೋಗವಾಗಬೇಕಾದ ರೀತಿಯಲ್ಲಿ ಉಪಯೋಗವಾಗದೆ ಕೆಳಗೆ ಬಿದ್ದಿತು ಈ ದಿನ ನಮ್ಮಲ್ಲಿ ಎಷ್ಟು ಜನ ಕೊಡಲಿ ಹಾಗೆ ಜೀವಿಸುತ್ತಾ ಇಲ್ಲ ನೀವು ಇರಬೇಕಾದ ಕಡೆಯಲ್ಲಿ ಏರುತಾ ಇಲ್ಲ ನೀವು ಮಾಡಬೇಕಾದದನ್ನು ಮಾಡ್ತಾ ಇಲ್ಲ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನೀವು ಜಾರಿ ಬೀಳ್ತಾ ಇದ್ದೀರಿ ಪಾಪದಲ್ಲಿ ಬೀಳ್ತಾ ಇದ್ದೀರಿ ಜಾರಿ ಬೀಳ್ತಾ ಇದ್ದೀರಿ ಸೈತಾನನ ಮಾತು ಕೇಳಿ ಸೈತಾನನಿಗೆ ವಿಧಿಯರಾಗಿ ಬಿದ್ದು ಹೋಗ್ತಿದ್ದೀರಿ ಹಾಗೆ ಕೊಡಲಿ ಬಿದ್ದು ಹೋದಾಗ ಆ ಪ್ರವಾದಿ ಶಿಷ್ಯರ ಮಂಡಳಿಯಲ್ಲಿ ಕೊಡಲಿ ಕಳೆದುಕೊಂಡವನು ಏನ್ಮಾಡಿದನು ಗೊತ್ತಾ ತಕ್ಷಣವೇ ಬಂದು ಅಯ್ಯಾ ಬಿದ್ದು ಹೋಯ್ತು ಜಾರಿ ಬಿದ್ದಿತು ಎಂದು ಮನಪೂರ್ವಕವಾಗಿ ದೈವಸೇವಕನಿಗೆ ಹೇಳ್ಕೊಳ್ತಾನೆ ಈ ದಿನ ಎಷ್ಟು ಜನ ಇದ್ದೀರಿ ನೀವು ಜಾರಿ ಬಿದ್ದಾಗ ಪಾಪಕ್ಕೆ ಒಳಗಾಗಿ ಪಾಪದಲ್ಲಿ ಬಿದ್ದು ಹೋದಾಗ ಎಷ್ಟು ಜನ ಓಡೋಡಿ ಬಂದು ದೇವರೇ ಯಹೋವನೇ ನಾನು ಬಿದ್ದು ಹೋಗಿದ್ದೇನೆ ನಾನು ಜಾರಿ ಬಿದ್ದಿದ್ದೇನೆ ನಾನು ಹಾಳಾಗಿ ಹೋದೆ ನಾನು ಕೆಟ್ಟು ಹೋದೆ ಆತ್ಮಿಕ ವಿಷಯದಲ್ಲಿ ಬಿದ್ದು ಹೋದೆ ನೀತಿಯಿಂದ ಜೀವಿಸುವ ವಿಷಯದಲ್ಲಿ ಬಿದ್ದು ಹೋದೆ ಪ್ರಾರ್ಥನೆ ವಿಷಯದಲ್ಲಿ ಬಿದ್ದು ಹೋದೆ ಕ್ಯಾರೆಕ್ಟರ್ ವಿಷಯದಲ್ಲಿ ಬಿದ್ದು ಹೋದೆ ಅಯ್ಯೋ ನಾನು ಬಿದ್ದು ಹೋದೆ ಹೀಗೆ ನಮ್ಮಲ್ಲಿ ಎಷ್ಟು ಜನ ಬಿದ್ದು ಹೋದ ಕೂಡಲೇ ದೇವರ ಬಳಿಗೆ ಬಂದು ಪಶ್ಚಾತ್ತಾಪ ಪಡುವಂತರೂ ಎಷ್ಟು ಜನ ಇದ್ದೀರಿ ಹಾಗೆ ನಿಮ್ಮ ತಪ್ಪು ನೀವು ಒಪ್ಪಿಕೊಳ್ಳುವುದಾದರೆ ನನ್ನ ಕರ್ತನು ನಿಮ್ಮನ್ನು ಮೇಲೆ ಎತ್ತುವುದಕ್ಕಾಗಿ ಸಿದ್ಧವಾಗಿದ್ದಾರೆ ಲೆಟಸ್ ಪ್ರೇ ಪ್ರಾರ್ಥನೆ ಮಾಡೋಣ ಪ್ರತಿಯೊಬ್ಬರೂ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ ಪರಿಶುದ್ಧನಾದ ತಂದೆಯೇ ಎಲಿಶನ ಜೀವಿತದ ಮೂಲಕ ಅವನ ಸೇವೆಯ ಮೂಲಕ ಆ ಸೇವೆಯಲ್ಲಿ ಸಂಭವಿಸಿರುವ ಸಂಘಟನೆಗಳ ಮೂಲಕ ನಮ್ಮೊಂದಿಗೆ ನೇರವಾಗಿ ಸ್ಪಷ್ಟವಾಗಿ ಮಾತಾಡಿದಕ್ಕಾಗಿ ಸ್ತೋತ್ರಗಳು ನಾವು ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟವರಾದ್ದರಿಂದ ನಾವು ಬಿದ್ದು ಹೋಗಬಾರದು ನಿರ್ಲಕ್ಷ್ಯತನದಿಂದ ನಾವು ಜೀವಿಸಬಾರದು ಮೊಂಡಿತನದಿಂದ ನಾವು ಯಾವತ್ತು ಜೀವಿಸಬಾರದು ನಾವು ಮೊಂಡಾಗಿ ಇರದೇ ಇರಬೇಕಾದರೆ ಪ್ರಾರ್ಥನೆಯ ಜೀವಿತದ ಮೂಲಕ ನಮ್ಮನ್ನು ನಾವು ಹದಮಾಡಿಕೊಳ್ಳಬೇಕು ಅಂತಹ ಪ್ರಾರ್ಥನೆ ಜೀವಿತ ನಮಗೆ ದಯಪಾಲಿಸಿರಿ ಪ್ರಾರ್ಥನೆ ಜೀವಿತದ ಕೊರತೆ ಇರುವಾಗ ನಾವು ಮೊಂಡರಾಗಿ ತಯಾರಾಗ್ತೇವೆ ನಾವು ಮಾಡುತ್ತಿರುವ ಕೆಲಸದಲ್ಲಿ ಕಷ್ಟಗಳನ್ನು ನಾವು ಪಡುತ್ತಾ ಇದ್ರೂ ಕೂಡ ಪ್ರತಿಫಲವನ್ನು ನಾವು ಕಾಣ್ಲಿಕ್ಕಾಗೋದಿಲ್ಲ ನಮ್ಮ ಪ್ರಾರ್ಥನೆ ಜೀವಿತವನ್ನು ಬಲಪಡಿಸಿರಿ ದೇವರೇ ಮೊಂಡಿತನವನ್ನು ದೇವರೇ ಹಾಗೆಯೇ ಈ ಆತ್ಮಿಕ ಯಾತ್ರೆಯಲ್ಲಿ ತಿಳಿದೋ ತಿಳಿಯದೋ ಬಿದ್ದು ಹೋದಾಗ ದೇವರೇ ತಕ್ಷಣ ನಿಮ್ಮ ಬಳಿಗೆ ಬಂದು ಒಪ್ಪಿಕೊಂಡು ತಿರುಗಿ ಎದ್ದೇಳುವಂತಹ ಕೃಪೆ ನಮಗೆ ದಯಪಾಲಿಸಿರಿ ದೇವರೇ ಪ್ರತಿನಿತ್ಯ ನಿಮಗೆ ಅಂಗೀಕಾರವಾಗಿ ನಿಮಗೆ ಮಹಿಮೆಯುಂಟು ಮಾಡುವ ಹಾಗೆ ಜೀವಿಸಲು ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೇವೆ ತಂದೆಯೇ ಆಮೇನ್ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂತಹ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ